ಕೃಷ್ಣಾಯ ನಮಃ. ನನ್ನ ಹೆಸರು ಸತೀಶ ಬಾಯರಿ. ಇಲ್ಲಿ ನಮ್ಮ ಪೂರ್ವಿಕರು 1000 ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಯೋಗೀಶ್ವರ ಬೆಟ್ಟ ಅಂತೇಳಿ ಒಂದುಂಟು. ಅಲ್ಲಿ ಮುಂಚೆ ಸ್ವಾಮೀಜಿಯವರೇ ಇದ್ದದ್ದು ವಾಸಸ್ತವ್ಯ. ಇಲ್ಲಿ ಅದಕ್ಕೆ ಪೂಜೆಗಾಗಿ ನಾವು ಬಂದವರು. ನಮ್ಮ ಪೂರ್ವಜರಿಂದಲೂ ಇಲ್ಲಿ ನಾವು ಇತ್ತು. ಹಾಗೆ ನಾವು ಇಲ್ಲಿ ದೇವರ ಸೇವೆ ಮಾಡ್ತಾ ಇತ್ತು. ಹಾಗೆ ನಂತರ ಸ್ವಾಮೀಜಿಯವರಿಂದ ಈಗ ಗೋ ಸೇವೆ ಮಾಡುವಂಥದ್ದು ಒಂದು ಭಾಗ್ಯ ನಮಗೆ ಬಂದಿದೆ. ಪೇಜಾವರ ಶ್ರೀಗಳು ಇಲ್ಲಿ ಬಂದು ಈ ಪರಿಸರವನ್ನೆಲ್ಲ ನೋಡಿ ಒಂದು ಇಲ್ಲಿ ಗೋಶಾಲೆ ಮಾಡಬೇಕು, ದನಗಳಿಗೆ ಒಂದು ಮೇವನ್ನು ಇಲ್ಲಿ ವ್ಯವಸ್ಥೆ ಆಗಬೇಕು ಅಂತೇಳಿ ಪೇಜಾವರ ಶ್ರೀಗಳು ತನ್ನ ಇದು ಮಾಡಿದರು. ಹಾಗೆ ಪೇಜಾವರ ಶ್ರೀಗಳು ಇಲ್ಲಿಗೆ ಬಂದು ನಮ್ಮ ಹತ್ರ ಹೇಳಿದರು. ಹೇಳಿದ ಕೂಡಲೇ ನಾವು ಆಯಿತು, ನಾವು ಈ ಜಾಗವನ್ನು ದಾನ ಮಾಡ್ತೇವೆ ಸ್ವಾಮೀಜಿಯವರಿಗೆ, ನಿಮಗೆ ನಿಮ್ಮ ಹೆಸರಿಗೆ ನಾವು ದಾನ ಮಾಡ್ತೇವೆ ಅಂಥೇಳಿ ನಾವು ಇದರಲ್ಲಿ 1.5 ಎಕರೆ ಜಾಗವನ್ನು ಸ್ವಾಮೀಜಿಯವರಿಗೆ ದಾನ ಮಾಡಿತು. ದಾನ ಮಾಡಿ 2020 ಗೋಶಾಲೆಯನ್ನು ನಿರ್ಮಾಣ ಮಾಡಿದರು ಸ್ವಾಮೀಜಿಯವರು. ಸ್ವಾಮೀಜಿಯವರು ಗೋಶಾಲೆಯನ್ನು ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಅದು ನೀಲಾವರದಿಂದ ಇಲ್ಲಿಗೆ 110 ಗೋವುಗಳನ್ನು ಇಲ್ಲಿಗೆ ಲಾರಿಯಲ್ಲಿ ತಂದರು. ಲಾರಿಯಲ್ಲಿ ತಂದು ಇಲ್ಲಿಗೆ ವ್ಯವಸ್ಥೆ ಮಾಡಿದರು. ಹಾಗೆ ಇಲ್ಲಿ ಎಲ್ಲ ಸಾಧಾರಣ ಮಟ್ಟಿನ ಒಂದು ಕಿಂಚಿತ್ ವ್ಯವಸ್ಥೆಯನ್ನು ನೋಡಲಿಕ್ಕೆ ಎಲ್ಲ ನಮ್ಮ ಹತ್ರ ಹೇಳಿದ್ದಾರೆ. ಹಾಗೆ ಇದರ ಎಲ್ಲ ಉಸ್ತುವಾರಿ ಕೂಡ ಪೇಜಾವರ ಶ್ರೀಗಳೇ ಇದುವರೆಗೂ ನೋಡ್ತಾ ಇದ್ದಾರೆ. ಇನ್ನು ಮುಂದೇನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಮುಂದೆ ಆ ಗೋವುಗಳನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತೇಳಿ ಇಲ್ಲಿ ಆ ಗೋಶಾಲೆ ಸೈಡಿನಲ್ಲಿ ಒಂದು ಗೋಡೌನ್ ಮಾಡಿದ್ದಾರೆ. ಅದರಲ್ಲೇ ಇನ್ನು ಮುಂದೆ ಅದರಲ್ಲಿಯೂ ಕೂಡ ಒಂದು ಗೋಶಾಲೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಪುನಃ ಮಾಡಬೇಕು. ನಂತರ ಇಲ್ಲಿ 35 ಎಕರೆ ಜಾಗ ಉಂಟು ಮೇಲುಗಡೆ ಕುಮ್ಕಿ ಲ್ಯಾಂಡು. ಅದರಲ್ಲಿ ಸಾಧಾರಣ 100-300 ಗೋವುಗಳನ್ನು ಅದರಲ್ಲಿ ಮೇವಿಗೆ ಬಿಡಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮೊನ್ನೆ ಶ್ರೀಗಳು ಹೇಳಿದ್ದಾರೆ. ಮಠದಿಂದಲೇ ಹುಲ್ಲು ಬರ್ತದೆ, ತಿಂಗಳು ಹುಲ್ಲು ಮತ್ತು ಹಿಂಡಿ. ಮತ್ತು ಇಲ್ಲಿ ಕೆಲಸದವರಿಗೆ 35-40,000 ರೂಪಾಯಿ ಖರ್ಚು, ಅದನ್ನು ಕೂಡ ಸ್ವಾಮಿಗಳೇ ವಹಿಸ್ತಾ ಇದ್ದಾರೆ. ಹಾಗೆ ಮಳೆಗಾಲಕ್ಕೆ ಗಾಡಿಯಲ್ಲಿ ಬರುವಂಥದ್ದು ಪರಿಸ್ಥಿತಿ ಇರುವುದಿಲ್ಲ. ಹಾಗೆ ನಾವು ಪಿಕಪ್ಪಲ್ಲಿ ತಂದು ಗೋವುಗಳಿಗೆಲ್ಲ ಹುಲ್ಲು ತಂದು ಹಾಕ್ತೇವೆ. ಅಲ್ಲಿವರೆಗೆ ಅವರು ಲೋಡಿನವರು ತರ್ತಾರೆ, ತಂದು ಇಲ್ಲಿಗೆ ತಂದು ಅಲ್ಲಿ ಕೆಳಗಡೆ ಹಾಕ್ತಾರೆ. ಅದರ ನಂತರ ನಾವು ಪಿಕಪ್ಪಲ್ಲಿ ಇಲ್ಲಿಗೆ ಅಪ್ಲೋಡ್ ಮಾಡ್ತೇವೆ. ಮತ್ತು ಕೆಲಸದವರು ಹಾಗೆ ಇಲ್ಲಿ ಇರ್ತಾರೆ, ಭಾಳ ಕಷ್ಟದಿಂದ ಇರ್ತಾರೆ. ಅದು ಇದು 3ನೇ ಫ್ಯಾಮಿಲಿ ಈಗ ಇರೋದು. ಈಗ ಮೊನ್ನೆ ಹೋಗ್ತಾಗಿ 1 ಫ್ಯಾಮಿಲಿ ಹೊರಟು ಹೋದರು. ಪುನಃ ಇವರು ಜಾರ್ಖಂಡ್ ಅವರನ್ನ ಕರೆಸಿ ಪುನಃ ಅವರಿಗೀಗ ಪುನಃ ನಿಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಹೇಳುವ ಶ್ರೀಗಳ ಹತ್ರ ಅಂತೇಳಿ ಹೇಳಿ ಈಗ ಇದ್ದಾರೆ ಈಗ ಪುನಃ. ಹಾಗೆ ಜನಗಳು ಹೆಚ್ಚು ನಿಲ್ಲುವುದಿಲ್ಲ, ಕಾಡಲ್ವಾ, ಕರೆಂಟ್ ಇಲ್ಲ, TV ಇಲ್ಲ, ಏನಿಲ್ಲ. ಮಳೆಗಾಲಕ್ಕೆ ಫುಲ್ಲು ಮಂಜು ಕವಿದಿರ್ತದೆ, ಕರೆಂಟು ಇರುವುದಿಲ್ಲ, ಚಿಮ್ಣಿ ಹಚ್ಚಬೇಕು ಕೆಲವು ದಿವಸ ಅಂತ ಪರಿಸ್ಥಿತಿ ಇರ್ತದೆ. ಆದರೂ ನೋಡುವ ಇರ್ತೇವೆ ಭಟ್ರೆ ಅಂತೇಳಿ ಹೇಳಿ ಈಗ ಬಂದಿದ್ದಾರೆ. ಈಗ ಪುನಃ ಮೊನ್ನೆ ಹೋದ ವಾರದಿಂದ ಈಗ ಇದ್ದಾರೆ, 1 ಫ್ಯಾಮಿಲಿ ನೋಡ್ತಾ ಇದ್ದಾರೆ. ಇನ್ನು ಶ್ರೀಗಳ ಆಶೀರ್ವಾದದಿಂದ ಇನ್ನು ಇದು ಮತ್ತು ಭಕ್ತರ ಒಂದು ಅನುಗ್ರಹದಿಂದಲೂ ಕೂಡ ಇದು ಇನ್ನೂ ಮೆರಿಬೇಕು. ಅಂದರೆ ಇಲ್ಲಿಗೆಲ್ಲ ಠಾರ ಆಗಬೇಕು, ಬರುವವರಿಗೆಲ್ಲ ನೋಡುವವರಿಗೆ ಬರ್ತಾ ಇರ್ತಾರೆ, ಯಾವತ್ತೂ ಬರ್ತಾ ಇರ್ತಾರೆ ಜನಗಳು. ನಾವು ಪಿಕಪ್ಪಲ್ಲಿ ಎಲ್ಲ ತರಿಸ್ಕೊಂಡು ಬರೋದು, ಮತ್ತು JCS-ನವರೆಲ್ಲ ಬರ್ತಾರೆ. ಹಾಗೆ ಅವರವರ ವಾಹನ ಬರುವ ಹಾಗೆ ಆದರೆ ನಮಗೆ ಒಳ್ಳೆಯ ಸಂತೋಷ. ಹಾಗೆ ಇನ್ನು ಇದು ಹೆಚ್ಚಿನ ರೀತಿಯಲ್ಲಿ ಮುಂದುವರೆದು ಒಂದು ಗೋಶಾಲೆ ಗೋವರ್ಧನಗಿರಿ ಅಂತೇಳಿ ಒಂದು ಹೆಸರೇ ಗೋವರ್ಧನಗಿರಿ ಅಂತೇಳಿ ಇಟ್ಟಿದ್ದಾರೆ ಸ್ವಾಮಿಗಳು, ಗಿರಿಯ ಮೇಲ್ಗಡೆ ಇರಲಿಕ್ಕೆ ಹೋಗಿ. ಹಾಗೆ ಅದು ಇನ್ನು ಮುಂದೆ ಒಳ್ಳೆಯ ಒಂದು ಎಲ್ಲ ಭಕ್ತರಿಂದಲೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಬೇಕಾದಂಥ ಸವಲತ್ತುಗಳು
ಎಲ್ಲ ಒದಗಿಸಿ ಕೊಟ್ಟು ಭಕ್ತಾದಿಗಳು ಮತ್ತು ಸ್ವಾಮೀಜಿಯವರು ಮಸ್ತ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಅವರದ್ದು ಆವತ್ತು ಇದ್ದದ್ದು ನೀಲಾವರ ಕೊಡವೂರು, ಇದು ಮೂರನೇ ಗೋಶಾಲೆ. ಹಾಗೆ ಅಲ್ಲಿ ಹೆಬ್ರಿಯಲ್ಲಿ ಕೂಡ ಒಂದು ಈಗ ಮೊನ್ನೆ ಇದಾಗಿದೆ ಗಿಲ್ಲಾಳಿಯಲ್ಲಿ, ಅದು ಒಂದು ನಡೆಸ್ತಾ ಇದ್ದಾರೆ ಸದ್ಯದಲ್ಲಿ. ಅಂತೂ ಅವರಿಗೆ ಅವರದೊಂದು 6 ಗೋಶಾಲೆ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರು ಹೇಳ್ತಿದ್ರು ನನ್ನ ಹತ್ರ. ನಂದೊಂದು 6 ಗೋಶಾಲೆ 60ನೇ ಇದು ಇದರಲ್ಲಿ ಆಗಬೇಕು 6 ಗೋಶಾಲೆ ಅಂತ. ಇದು ಮೂರನೇದು ಇದು ಆಗಿದೆ. ಹಾಗೆ ಇನ್ನು ಹೆಚ್ಚಿನ ಇದರಲ್ಲಿ ಗೋಶಾಲೆಗಳು ಬೆಳಗಲಿ, ಅದೇ ರೀತಿಯಲ್ಲಿ ಭಕ್ತರು ಕೂಡ ಇದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಗೋ ಅಭಿವೃದ್ಧಿ ಆಗುವ ಹಾಗೆ ಎಲ್ಲರೂ ಸಹಕರಿಸಲಿ, ಹಾಗೆ ಭಗವಂತನ ಪೂರ್ಣ ಅನುಗ್ರಹ ಎಲ್ಲರಿಗೂ ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಶ್ರೀಕೃಷ್ಣಾಯನ. ಗಾವೋ ವಿಶ್ವಸ್ಯ ಮಾತರ. ಇಂದಿನ ವಿಶೇಷ ಸ್ಥಳ ಅಂತ ಹೇಳಿದರೆ ಹೆಬ್ರಿಯಿಂದ ಸ್ವಲ್ಪ ದೂರದಲ್ಲಿ ದುರ್ಗಾ ಬೆಟ್ಟ. ಭೂಮಿಯ ಸ್ಥಳದಿಂದಾಗಿ 1800 ಮೇಲ್ಭಾಗದಲ್ಲಿ ಗೋವರ್ಧನಗಿರಿ ಅಂತ ಒಂದು ಗೋಶಾಲೆಯನ್ನು ವಿಶ್ವಪ್ರಸನ್ನ ತೀರ್ಥರು ಮಾಡಿದ್ದು. ಇಲ್ಲಿ 110 ಹಸುಗಳನ್ನು ಸಾಕ್ತಾ ಇದ್ದಾರೆ. ಇಲ್ಲಿ ವಿಶೇಷ ಕಾರ್ಯ ಏನು ಅಂತಂದರೆ, ದಿನೇಶ ಮತ್ತು ಸತೀಶ ಅಂತ ಇಬ್ಬರು ಸಹೋದರರು ಉಚಿತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪೂರ್ಣ ಅಲ್ಲಿಯ 3 ಎಕರೆ ಜಾಗವನ್ನು ಗುರುಗಳಿಗೆ ಕೊಟ್ಟು ಅಲ್ಲಿ ಹಸುಗಳ ರಕ್ಷಣೆ ಮಾಡಲಿಕ್ಕೆ ಬಹಳ ಉಪಕಾರವನ್ನು ಮಾಡ್ತಾ ಇದ್ದಾರೆ. ತಿಂಗಳ ಖರ್ಚಿಲ್ಲಿ 80,000 ಬರ್ತಾ ಇದ್ದು, ನೀಲಾವರ ಗೋಶಾಲೆಗೆ ನಾವು ಹೇಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇಲ್ಲೂ ಕೂಡ ನಮ್ಮ ಸಹಾಯವನ್ನು ಮುಂದುವರಿಸಿ ಆ ಪುಣ್ಯಕ್ಕೆ ಭಾಗಿಯಾಗಿ ಗೋಸೇವೆ ಗುರುಗಳ ಸೇವೆಯನ್ನು ಮಾಡೋಣ ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ.